ನೀವು ಬದಲಾಗದೆ ಒಳ್ಳೆಯ ದಿನದ ಆಸೆ ಬಿಡಿ ಏಕೆಂದರೆ ದೇಶ ನಿಮ್ಮ ಉಪದೇಶಗಳಿಂದಲ್ಲ ಆಚರಣೆಯಿಂದ ಬದಲಾಗುವುದು ಆಗಲೇ ಬರುವುದು ಒಳ್ಳೆಯ ದಿನ 1947 ರಿಂದ ನಮ್ಮ ನಾಳಿದ ಸರ್ಕಾರಗಳು ದೇಶದ ಮೇಲೆ 55,87,149 ಕೋಟಿ ರೂಪಾಯಿ ವೆಚ್ಚದ ಸಾಲ ಮಾಡಿ ತಮ್ಮ ತಮ್ಮ ಮನೆ ಕುಟುಂಬಗಳನ್ನು ತುಂಬಿಸಿಕೊಂಡಿವೆ ಅದರ ಒಂದು ವರ್ಷದ ಬಡ್ಡಿಯೇ ಸುಮಾರು 4,27,000 ಕೋಟಿ ರೂಪಾಯಿಗಳು ಅಂದರೆ ಒಂದು ತಿಂಗಳಿಗೆ 35,584 ಕೋಟಿ ರೂಪಾಯಿ ಒಂದು ದಿನಕ್ಕೆ 1,186 ಕೋಟಿ ಒಂದು ಗಂಟೆಗೆ 49 ಕೋಟಿ ಒಂದು ನಿಮಿಷಕ್ಕೆ 81 ಲಕ್ಷ ಒಂದು ಸೆಕೆಂಡಿಗೆ 1,35,000 ರೂಪಾಯಿ ಯೋಚಿಸಿ ದೇಶ ಪ್ರತಿ ಸೆಕೆಂಡಿಗೆ 1,35,000 ರೂಪಾಯಿ ಹಳಿ ಸಾಲದ ಬಡ್ಡಿಯನ್ನೇ ತುಂಬಬೇಕು ಅಂತದರಲ್ಲಿ ಒಳ್ಳೆಯ ದಿನ ಅಷ್ಟು ಸುಲಭವಾಗಿ ಹೇಗೆ ಬರುತ್ತದೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಭಾರತೀಯತೆಯ ಉತ್ಪನ್ನಗಳನ್ನು ಖರೀದಿಸಿ ದೇಶವನ್ನ ಲೂಟಿ ಮಾಡುವವರಿಂದ ಉಳಿಸಿ ಅರ್ಥವ್ಯವಸ್ಥೆಯನ್ನ ಬಲಪಡಿಸಲು ನಿಮ್ಮ ಯೋಗದಾನ ಮಾಡಿ ಟ್ಯಾಕ್ಸ್ ಕಟ್ಟೋ ವ್ಯಾಪಾರಿ ಹತ್ತಿರವೇ ವ್ಯಾಪಾರ ಮಾಡಿ ನೀವು ಕಷ್ಟಪಟ್ಟು ದುಡಿದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕಟ್ಟಿರುವ ತೆರಿಗೆಯ ಹಣವನ್ನ ಕಾಮಗಾರಿಯ ರೂಪದ ಮೂಲಕ ತಮ್ಮ ಮನೆ ಕುಟುಂಬ ಉದ್ಧಾರ ಮಾಡುವ ಸರ್ಕಾರಗಳನ್ನು ಚುನಾಯಿಸುವ ದಡ್ಡತನ ತೋರಿಸಬೇಡಿ ಭಾರತವನ್ನ ಮತ್ತೆ ಸಮೃದ್ಧ ಭರಿತ ಮಾಡಿ ದೇಶದ 10% ಜನ ಕೋಕ್ ಪೆಪ್ಸಿ ಬದಲು 10 ರೂಪಾಯಿ ವೆಚ್ಚದ ದೇಶೀಯ ಪಾನೀಯಗಳನ್ನು ಕುಡಿದರೆ ತಿಂಗಳಿಗೆ 3,600 ಕೋಟಿ ರೂಪಾಯಿ ದೇಶದಿಂದ ಹೊರಹೋಗುವುದನ್ನು ತಡೆಯಬಹುದು ವಿದೇಶಿ ಕಂಪನಿಗಳು ದಿನನಿತ್ಯ ಸುಮಾರು 7,000 ಕೋಟಿ ರೂಪಾಯಿಯನ್ನು ನಮ್ಮ ದೇಶದಿಂದ ಲೂಟಿ ಮಾಡುತ್ತವೆ ಕಬ್ಬಿನ ರಸ ಎಳೆನೀರು ಮಾವು ಮುಂತಾದ ಹಣ್ಣಿನ ರಸ ಸೇವಿಸಿದರೆ ಪೆಪ್ಸಿ ಕೋಕಾಕೋಲಾ ಮುಂತಾದ ಕಂಪನಿಗಳ ಮುಖಾಂತರ ವಿದೇಶಕ್ಕೆ ಪ್ರತಿನಿತ್ಯ ಹೋಗುವ 700 ಕೋಟಿ ರೂಪಾಯಿಯನ್ನು ಉಳಿಸಿ ನಮ್ಮ ದೇಶ ರೈತನಿಗೆ ಬರುವಂತೆ ಮಾಡಿ ಇದರಿಂದ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಹಣ್ಣಿನ ರಸದ ವ್ಯಾಪಾರದಿಂದ 1 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕಂತಾಗುವುದು 10 ರೂಪಾಯಿ ಹಣ್ಣಿನ ರಸ 5 ರೂಪಾಯಿಗೆ ದೊರೆಯುವುದು ಸ್ವದೇಶಿ ನಿಮ್ಮದಾಗಿಸಿ ರಾಷ್ಟ್ರವನ್ನ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಿ ಎಲ್ಲಾ ಭಾರತೀಯರು 90 ದಿನಗಳವರೆಗೆ ಯಾವುದೇ ವಿದೇಶೀಯ ವಸ್ತುವನ್ನ ಖರೀದಿ ಮಾಡಬೇಡಿ ಹಾಗಿದ್ದಲ್ಲಿ 91ನೇ ದಿನ ಭಾರತ ವಿಶ್ವದ ಎರಡನೆಯ ಶಕ್ತಿಶಾಲಿ ಮತ್ತು ಶ್ರೀಮಂತ ದೇಶವನ್ನಾಗಿ ನೋಡಿ ಕೇವಲ 90 ದಿನಗಳಲ್ಲಿ ಭಾರತದ 2 ರೂಪಾಯಿ $1 ಸಮವಾಗುತ್ತದೆ ನಾವೆಲ್ಲರೂ ಸೇರಿ ಈ ಪ್ರಯತ್ನವನ್ನ ಮಾಡಿ ಪರಿಶೀಲಿಸಬೇಕು ಏಕೆಂದರೆ ಈ ದೇಶ ನಮ್ಮದು ನಾವು ಜೋಕ್ಸ್ ಗಳನ್ನು ಫಾರ್ವರ್ಡ್ ಮಾಡುತ್ತೇವೆ ಇದನ್ನು ಕೂಡ ಫಾರ್ವರ್ಡ್ ಮಾಡಿ ಪೂರ್ತಿ ಭಾರತ ಇದನ್ನ ನೋಡಲಿ ಮತ್ತು ಕೇಳಲಿ 1 ಕಿಲೋ ಬಾದಾಮಿಗೆ 900 ರೂಪಾಯಿ ಆದರೆ ಗುಟ್ಕಾ 4,300 ರೂಪಾಯಿಗೆ 1 ಕಿಲೋ ಗೋಡಂಬಿ 800 ರೂಪಾಯಿ ಸಿಗರೇಟ್ 5,000 ಶುದ್ಧ ತುಪ್ಪ 600 ರೂಪಾಯಿ ಕಿಲೋ ಆದರೆ ತಂಬಾಕು 1,700 ರೂಪಾಯಿ ಕಿಲೋ ಸೇಬು 100 ರೂಪಾಯಿ ಕಿಲೋ ಆದರೆ ಅಡಿಕೆ 600 ರೂಪಾಯಿ ಕಿಲೋ 50 ರೂಪಾಯಿಗೆ 1 ಲೀಟರ್ ಹಾಲು ಸಿಕ್ಕರೆ ಸರಾಯಿ 560 ರೂಪಾಯಿ ದೇಶದ ಪರಿಸ್ಥಿತಿ ಹಾಳಾಗಿಲ್ಲ ಬದಲಿಗೆ ನಮ್ಮ ಹವ್ಯಾಸಗಳು ಹಾಳಾಗಿವೆ ಬಹಳ ಸಮಯ ತೆಗೆದು ಬರೆದ ಈ ಮೆಸೇಜ್ ವ್ಯರ್ಥವಾಗದಿರಲಿ ನಿಮ್ಮ ತನಕ ಕಳಿಸೋ ಜವಾಬ್ದಾರಿ ನನ್ನ ಮೇಲಿತ್ತು ಈಗ ಇದನ್ನ ತಾವು ಮುಂದೆ ಕಳಿಸಿ ಆದರೆ ಈ ಮೆಸೇಜ್ 130 ಕೋಟಿ ಜನರಲ್ಲಿ 30 ಕೋಟಿ ಜನರಿಗೆ ತಲುಪಿದರೆ ನನ್ನ ಭಾರತ ನಿಜವಾಗಿಯೂ ಮಹಾನ್ ಆಗುವುದು ಭಾರತ ಮಾತೆಗೆ ಜಯವಾಗಲಿ ಜೈ ಹಿಂದ್